श्री गुरुभ्यो नमः। हरि ओम। जन्माद्यस्य यतोन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रंथमुदीरये। श्रीकृष्णन मंगल कथेयन्न श्रवण माड्ता इद्देवे। इन्नोंदु बहळ सुंदरवाद रोचकवाद सोजिगद संदर्भ कथे इवत्तु केळ्ता इद्देवे नावु। ಕೃಷ್ಣ ಅವನಿಗೆ ಎಲ್ಲ ಮಹಿಷಿಯರಿಗಿಂತ ರುಕ್ಮಿಣಿಯಲ್ಲಿ ಹೆಚ್ಚು ಪ್ರೀತಿ ವ್ಯಕ್ತಪಡಿಸ್ತಾ ಇದ್ದಾನೆ. ಅಂತಹ ರುಕ್ಮಿಣಿಯ ಜೊತೆಯಲ್ಲಿ ಒಮ್ಮೆ ಕೃಷ್ಣ ಪ್ರೇಮ ಕಲಹವನ್ನು ಮಾಡಿದ ಅಂಥ ಒಂದು ಸಂದರ್ಭವನ್ನು ಭಾಗವತ ತಿಳಿಸಿಕೊಡ್ತಾ ಇದೆ. ಕೃಷ್ಣ ಅವನ ಅಂತಃಪುರ ಶಯ್ಯಾಗೃಹದಲ್ಲಿದ್ದಾನೆ. ಆ ಶಯ್ಯಾಗೃಹದ ಸೊಗಸನ್ನು ಹೇಳ್ತಾ ಇದ್ದಾರೆ. ಮೇಲ್ಛಾವಣಿಯನ್ನು ಮುತ್ತಿನ ಹಾರಗಳಿಂದ ಶೋಭಿಸಿದ್ದಾರೆ, ಅಲಂಕರಿಸಿದ್ದಾರೆ. ಮಲ್ಲಿಗೆಯ ಹಾರಗಳು ಸಿಂಗಾರವಾಗಿ ಕಾಣ್ತಾ ಇದೆ. ಕಿಟಕಿಯ ರಂಧ್ರಗಳಿಂದ ತಿಂಗಳ ಬೆಳಕು ಒಳಗೆ ನುಸುಳಿ ಬರ್ತಾ ಇದೆ. ಪಾರಿಜಾತದ ಸುರಭಿಗಂಧವನ್ನು ತುಂಬಿಕೊಂಡ ಮಂದಮಾರುತ ಅದು ಅದರ ಜೊತೆಯಲ್ಲಿ ಅಗರು ಧೂಪವು ಸೇರಿಕೊಂಡು ಎಲ್ಲವನ್ನು ಕೂಡ ಪರಿಮಳಗೊಳಿಸ್ತಾ ಇದೆ. ಅಂತಹ ಹಾಲಿನ ನೊರೆಯಂತೆ ಬಿಳಿಯಾದ ಮೆತ್ತನೆಯ ಹಾಸಿಗೆ, ಪಕ್ಕದಲ್ಲಿ ಬಳ್ಳಿಯಂತೆ ಬಳುಕುತ್ತಾ ವಯ್ಯಾರವನ್ನು ತೋರಿಸ್ತಾ ಇರತಕ್ಕಂತಹ ರುಕ್ಮಿಣೀ ದೇವಿ, ಸಖಿಯಿಂದ ಬೀಸಣಿಗೆಯನ್ನು ಹಿಡಿದು ಕೃಷ್ಣನನ್ನು ಬೀಸ್ತಾ ಇದ್ದಾಳೆ. ಆ ಕೃಷ್ಣನ ಮೇಲೆ ಪರಮ ಪ್ರೀತಿಯನ್ನು ತೋರ್ತಾ ರುಕ್ಮಿಣಿ ಪಕ್ಕದಲ್ಲಿ ನಿಂತು ಉಪಚಾರವನ್ನು ಮಾಡ್ತಾ ಇರುವಾಗ ಇದ್ದಕ್ಕಿದ್ದಂತೆ ಕೃಷ್ಣ ರುಕ್ಮಿಣಿಯ ಜೊತೆಯಲ್ಲಿ ಮಾತನಾಡಲಿಕ್ಕೆ ಶುರು ಮಾಡಿದ. ಕೃಷ್ಣ ಹೇಳ್ತಾನೆ, ರಾಜಪುತ್ರಿ ನೀನು ಶಿಶುಪಾಲ ಮೊದಲಾದಂತಹ ಅನೇಕ ವೀರ ಪುರುಷರು ಕಾಮೋನ್ಮತ್ತರಾಗಿ ನಿನ್ನನ್ನು ಬಯಸಿ ಬಂದಿದ್ದರು. ನಿಮ್ಮಪ್ಪ ನಿನ್ನಣ್ಣ ಅವರಿಗೆ ನಿನ್ನನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು, ವಾಗ್ದಾನವನ್ನು ಮಾಡಿದರು. ಆದರೆ ಅಂತಹ ವೀರ ಪುರುಷರನ್ನೆಲ್ಲ ಬಿಟ್ಟು ನನ್ನನ್ನು ಯಾಕೆ ನೀನು ಒರೆಸಿದಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಬಲಿಷ್ಠರಾದ ಜರಾಸಂಧಾದಿಗಳಿಗೆಲ್ಲ ಹೆದರಿಕೊಂಡು ಸಮುದ್ರ ಮಧ್ಯದಲ್ಲಿ ಮನೆ ಮಾಡಿಕೊಂಡು ವಾಸ ಮಾಡ್ತಾ ಇರತಕ್ಕಂಥವನು. ನಮ್ಮ ವಂಶದ ಹಿರಿಯರಾದ ಯಯಾತಿಗಳ ಶಾಪದಿಂದ ಸಿಂಹಾಸನವನ್ನು ಏರದೆ ಅದರ ಆಸೆಯನ್ನೇ ಬಿಟ್ಟವನು. ನನ್ನ ನಡತೆ ಲೋಕ ವಿಲಕ್ಷಣ, ಯಾರಿಗೂ ಕೂಡ ನಾನು ಯಾಕೆ ಹೀಗೆ ನಡ್ಕೊಳ್ತೇನೆ ಅನ್ನೋದೇ ಅರ್ಥ ಆಗಲ್ಲ. ಈಗ ಯಾರಿಗೂ ಅರ್ಥ ಆಗದೇ ಇರೋನು ನಾನು. ನನ್ನನ್ನು ಯಾಕೆ ನೀನು ಸ್ವೀಕಾರ ಮಾಡಿದೆ? ನಮ್ಮಂತಹ ಲೋಕ ವಿಲಕ್ಷಣ ಪುರುಷರನ್ನು ಮದುವೆ ಮಾಡಿಕೊಂಡ್ರೆ ಅಂತಹ ಹೆಣ್ಣುಗಳಿಗೆ ಬಹಳ ಕಷ್ಟಪಡಬೇಕಾಗತ್ತವರು. ನಾನು ನಿಷ್ಕಿಂಚನ ಜನಪ್ರಿಯ. ನಿಷ್ಕಿಂಚನ ಅಂದರೆ ಏನೂ ಇಲ್ಲದೇ ಇರತಕ್ಕಂತಹ ದರಿದ್ರರಿಗೆ ನಾನು ಪ್ರಿಯನಾದವನು. ನನ್ನಲ್ಲಿಯೂ ಕೂಡ ಏನೂ ಇಲ್ಲ, ಯಾವ ಸಂಪತ್ತು ಇಲ್ಲ. ಇಂತಹ ನಿಷ್ಕಿಂಚನಾದ ನಿಷ್ಕಿಂಚನ ಜನರಿಗೆ ಮಾತ್ರ ಪ್ರಿಯನಾದ ನನ್ನನ್ನು ಯಾಕೆ ನೀನು ಸ್ವೀಕಾರ ಮಾಡಿದೆ? ಸ್ವಲ್ಪ ಇನ್ನೂ ಯೋಚನೆ ಮಾಡಬೇಕಾಗಿತ್ತು. ದೀರ್ಘಾಲೋಚನೆ ಮಾಡದೆ ಅವಸರವಸರವಾಗಿ ನನ್ನನ್ನು ನೀನು ಮದುವೆ ಮಾಡ್ಕೊಂಡ್ಬಿಟ್ಟಿ. ಜೊತೆಯಲ್ಲಿ ಆಸೆ ಬಿಟ್ಟ ಬೈರಾಗಿಗಳು ಮಾತ್ರ ನನ್ನನ್ನು ಹಾಡಿ ಹೊಗಳುತ್ತಾರೆ. ನನ್ನಲ್ಲಿ ಏನೂ ಗುಣಗಳಿಲ್ಲ. ಆದರೂ ಆ ಬೈರಾಗಿಗಳಿಗೆ ಏನೋ ಒಂದು ಸೆಳೆತ, ಅಂಥವರು ಮಾತ್ರ ನನ್ನ ಹತ್ರ ಬಂದು ನನ್ನನ್ನು ಸ್ತೋತ್ರ ಮಾಡ್ತಾ ಕೂತಿರ್ತಾರೆ. ಈಗಲೂ ಏನು ಕಾಲ ಮಿಂಚಿಲ್ಲ. ನಿನಗೆ ಅನುರೂಪರಾದ ರಾಜರು ಯಾರಾದರೂ ಇದ್ದರೆ ಬೇಕಾದ್ರೆ ನನ್ನನ್ನು ಬಿಟ್ಟು ಅಂಥ ರಾಜರನ್ನು ನೀನು ಮದುವೆ ಮಾಡ್ಕೋ. ಶಿಶುಪಾಲ ಮೊದಲಾದಂತಹ ರಾಜರು ಮತ್ತು ರುಗ್ಮಿ ಅವರೆಲ್ಲ ನನ್ನನ್ನು ದ್ವೇಷ ಮಾಡ್ತಾ ಇದ್ದದ್ರಿಂದ ಅವರ ಅಹಂಕಾರವನ್ನು ಉಪಶಮನ ಮಾಡಬೇಕು ಅಂತ ಹೇಳಿ ನಾನು ನಿನ್ನನ್ನು ಕರ್ಕೊಂಡು ಬಂದು ಮದುವೆ ಮಾಡಿಕೊಂಡೆ. ನನಗೆ ಹೆಂಡತಿ ಮಕ್ಕಳು ಈ ಸಂಸಾರದಲ್ಲಿ ನನಗೇನು ಆಸಕ್ತಿ ಇಲ್ಲ. ನಾನೆಲ್ಲ ಉದಾಸೀನವಾಗಿರ್ತಕ್ಕಂಥವನು ಸಂಸಾರದಲ್ಲಿ. ಆತ್ಮಾನಂದದಿಂದಲೇ ನಾನು ಸಂತೃಪ್ತನಾದವನು. ಅಂಥ ನನ್ನನ್ನು ಕಟ್ಟಿಕೊಂಡು ಯಾಕೆ ನೀನು ಕಷ್ಟಪಡ್ತಾ ಇದ್ದಿ? ಕೃಷ್ಣ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದಾನೆ ಅಂದರೆ, ರುಗ್ಮಿಣಿಗೆ ನಾನು ಕೃಷ್ಣನಿಗೆ ಅತಿ ಪ್ರೀತಿ ಪಾತ್ರಳು ಅಂತ ಎಲ್ಲೋ ಗರ್ವ ಬಂದಿದೆಯೋ ಏನೋ.
ಅದನ್ನು ಕೃಷ್ಣ ಉಪಶಮನ ಮಾಡುವುದಕ್ಕೋಸ್ಕರ ಹೀಗೆ ಮಾತಾಡ್ತಾ ಇದ್ದಾನೆ ಎಂಬ ಭಾವನೆ ಜನಸಾಮಾನ್ಯರಿಗೆ ಬರುವಂತೆ ಕೃಷ್ಣ ಈ ಮಾತುಗಳನ್ನು ರುಕ್ಮಿಣಿಯ ಜೊತೆಯಲ್ಲಿ ಆಡ್ತಾ ಇದ್ದಾನೆ ಅಂತ ಭಾಗವತ ಹೇಳ್ತಾ ಇದೆ. ಇಂಥ ಮಾತುಗಳನ್ನು ನಿರೀಕ್ಷೆ ಇಲ್ಲದೆ ಇಂಥ ಮಾತುಗಳನ್ನು ಕೇಳಿದಂತಹ ರುಕ್ಮಿಣಿ ಗಾಬರಿಯಾದ್ಲಂತೆ. ಗಾಬರಿಯಾಗಿ ಜೋರಾಗಿ ಅಳ್ತಾ ಇದ್ದಾಳೆ. ತನ್ನನ್ನು ಗಂಡ ಕೃಷ್ಣ ಎಲ್ಲಿ ಬಿಟ್ಟುಬಿಡ್ತಾನೋ ಅಂಥೇಳಿ ದುಃಖ ಶೋಕ ಭಯ ಅವಳನ್ನು ಕಾಡ್ತಾ ಇದೆಯಂತೆ. ಹತ್ತು ಹತ್ತು ನಡುಗ್ತಾ ಇದ್ದಾಳೆ. ತುಂಬ ಚಿಂತೆಯ ಆಗಿ ತನ್ನ ಕಾಲುಗುರಿನಿಂದ ನೆಲವನ್ನು ಕೆದರ್ತಾ ತಲೆ ತಗ್ಗಿಸಿ ನಿಂತು ಬಿಟ್ಟಿದ್ದಾಳೆ. ಜೊತೆಯಲ್ಲಿ ಕಣ್ಣೀರ ಧಾರೆ ಅವಳ ಎದೆಯನ್ನು ತೊಯ್ಯಿಸ್ತಾ ಇದೆ. ಕೈಯಲ್ಲಿದ್ದಂತಹ ಬಳೆಗಳೆಲ್ಲ ಉದುರಿ ಹೋಯಿತು. ಕ್ಷಣ ಮಾತ್ರದಲ್ಲಿ ರುಕ್ಮಿಣಿ ಸೊರಗಿ ಹೋದಳು, ಕೊರಗಿಬಿಟ್ಲು. ಅವಳ ಕೈಯಲ್ಲಿದ್ದ ಬಳೆಗಳು ಉದುರಿ ಹೋದವು. ಕೈಯಲ್ಲಿ ಹಿಡಿದಿದ್ದ ಬೀಸಣಿಗೆ ಕೈಜಾರಿ ಕೆಳಗೆ ಬಿತ್ತು. ಇದನ್ನೆಲ್ಲ ನೋಡಿದಾಗ ರುಕ್ಮಿಣಿ ನಿಜವಾಗಿ ನನ್ನನ್ನು ತುಂಬ ಪ್ರೀತಿ ಮಾಡ್ತಾಳೆ, ಪಾಪ ನಾ ಸುಮ್ಮನೆ ಅವಳನ್ನ ಹೆದರಿಸಿದೆ ಅಂತ ಅಂದುಕೊಂಡು ಕೃಷ್ಣ ಧಡಾರನೆ ಎದ್ದನಂತೆ. ಎರಡು ತೋಳುಗಳು ತೋರಿಸ್ತಾ ಮಲಗಿದ್ದ ಕೃಷ್ಣ ಚತುರ್ಬಾಹುವಾಗಿ ಅನಾಮತ್ತು ರುಕ್ಮಿಣಿಯನ್ನು ಎತ್ತಿ ಹಾಸಿಗೆಯ ಮೇಲೆ ಮಲಗಿಸಿ ಎರಡು ಕೈಗಳಿಂದ ಅವಳ ಮುಖದ ಮೇಲಿದ್ದ ಮುಂಗುರುಳುಗಳನ್ನು ಪಕ್ಕಕ್ಕೆ ಸರಿಸಿ, ರುಕ್ಮಿಣಿ ನಿನ್ನನ್ನು ನಾನು ತುಂಬ ಪ್ರೀತಿ ಮಾಡ್ತೇನೆ, ನಿನ್ನ ಪ್ರೀತಿಯನ್ನು ನೋಡಿ ಆನಂದ ಪಡಬೇಕು ಅಂತ ನಾನು ಹೀಗೆ ಮಾತನಾಡಿದೆ. ನನ್ನನ್ನು ನೀನು ತುಂಬ ಪ್ರೀತಿ ಮಾಡ್ತೀಯ, ನನಗೂ ನಿನ್ನ ಮೇಲೆ ತುಂಬ ಪ್ರೀತಿ ಇದೆ. ನಿನ್ನನ್ನು ರೇಗಿಸಿದರೆ ಆ ಪ್ರಣಯ ಕೋಪದಿಂದ ನೀನು ಆಡುವ ಮಾತನ್ನು ಕೇಳಬೇಕು ಅಂತ ಆಸೆಪಟ್ಟೆ. ಪ್ರಣಯ ಕೋಪದಿಂದ ನಿನ್ನ ಮುಖ ರಂಗೇರಿ ಆ ತುಟಿಗಳು ಅದರತ್ತಲ್ಲ, ಅದನ್ನು ನೋಡಬೇಕು ಅಂತ ಆಸೆಪಟ್ಟು ಹೀಗೆ ಮಾತಾಡಿದೆ. ಕೋಪದಿಂದ ಗಂಟಿಕ್ಕುವ ನಿನ್ನ ಹುಪ್ಪುಗಳನ್ನು ನೋಡಬೇಕು ಅಂತ ಆಸೆಪಟ್ಟು ಮಾತಾಡಿದೆ. ಎಲ್ಲ ಗೃಹಸ್ಥರಿಗೆ ರಾತ್ರಿಯಲ್ಲಿ ಸ್ವಲ್ಪ ಸಮಯ ಆದರೂ ಕೂಡ ಹೆಂಡತಿಯನ್ನು ರೇಗಿಸಿ ಆ ರೇಗಿದ ಹೆಂಡತಿಯ ಸೌಂದರ್ಯವನ್ನು ಅವಳ ಮಾತುಗಳನ್ನು ಕೇಳಿ ಆನಂದ ಪಡಬೇಕು ಅಂತ ಒಂದು ಆಸೆ ಇರುತ್ತೆ. ನಾನು ಹಾಗೆ ನಡೆದುಕೊಂಡೆ, ಏನು ಗಾಬರಿಯಾಗಬೇಡ ಹಾಗೆ ಅಂತ ರುಕ್ಮಿಣಿಗೆ ಕೃಷ್ಣ ಸಮಾಧಾನ ಪಡಿಸಿದ್ದಂತೆ. ಇಷ್ಟು ಸಮಾಧಾನ ಪಡಿಸಿದ ಮೇಲೆ ಆ ರುಕ್ಮಿಣಿಯ ಭಯದ ಉದ್ವೇಗ ಶಾಂತವಾಯಿತಂತೆ. ರುಕ್ಮಿಣಿ ತನ್ನನ್ನು ಸಾವರಿಸಿಕೊಂಡ್ಲಂತೆ. ಅನಂತರ ಮೆಲ್ಲನೆ ನಾಚಿಕೆಯಿಂದ ಕೂಡಿದ ಮೃದು ಮಂದಹಾಸವನ್ನು ಬೀರ್ತಾ ತಲೆ ತಗ್ಗಿಸಿ ಕೃಷ್ಣನ ಬಳಿಯಲ್ಲಿ ನಿಂತು ಹೇಳ್ತಾ ಇದ್ದಾಳಂತೆ, ಕೃಷ್ಣ ಶಿಶುಪಾಲಾದಿಗಳನ್ನೆಲ್ಲ ಬಿಟ್ಟು ನನ್ನನ್ನು ಯಾಕೆ ನೀನು ಸ್ವೀಕಾರ ಮಾಡಿದೆ? ಸಮಾನರಾದವರಿಗೆ ಯಾವತ್ತೂ ಮದುವೆ ಮೈತ್ರಿ ಅಲ್ಲ. ನನಗೂ ನಿನಗೂ ಅಂತಸ್ತೇ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಿ. ನೀನು ಹೇಳಿದ ಮಾತೆಲ್ಲ ಸರಿ, ಯಾಕೆಂದರೆ ನಿನಗೆ ಸರಿಸಾಟಿಯಾದವರು ಪ್ರಪಂಚದಲ್ಲಿ ಯಾರೂ ಇಲ್ಲ. ನಿನಗೆ ನೀನೇ ಸದೃಶ, ನಾನು ನಿನಗೆ ಸದೃಶಳಲ್ಲ. ವೇದತ್ರಯ, ಕಾಲತ್ರಯ, ಲೋಕತ್ರಯ ಇವುಗಳನ್ನೆಲ್ಲ ಮೀರಿ ನಿಂತಹ ಮಹಾಪುರುಷೋತ್ತಮ ನೀನು. ನೀನು ಸ್ವತಂತ್ರ, ಪರಿಪೂರ್ಣ, ಸ್ವರತ, ಇಂತಹ ನಿನಗೆ ಯಾರು ತಾನೇ ಸರಿಸಾಟಿ ಇರೋದಕ್ಕೆ ಸಾಧ್ಯ? ನಾನು ತ್ರಿಗುಣಾತ್ಮಕವಾದ ಪ್ರಕೃತಿಗೆ ಅಭಿಮಾನಿಯಾದವನು, ಶ್ರೀ ಆದವಳು. ಶ್ರೀಭೂ ದುರ್ಗಾ ಎಂಬ ಮೂರು ರೂಪಗಳು ಏನಿದೆ ಆ ಮೂರು ರೂಪಗಳಿಂದ ನಿನ್ನ ಸೇವೆಯನ್ನೇ ಮಾಡ್ತಾ ಇರತಕ್ಕಂಥವಳು ನಾನು. ಯಾರೋ ನನ್ನ ವ್ಯಕ್ತಿತ್ವವನ್ನು, ನಿನ್ನ ವ್ಯಕ್ತಿತ್ವವನ್ನು ಅರಿಯದೇ ಇರತಕ್ಕ ಪ್ರಾಕೃತ ಜನರು ನನ್ನನ್ನೇ ಸ್ವತಂತ್ರ ಅಂತ ಭ್ರಮಿಸಿಕೊಂಡು ಕಾಲಿಗೆ ಬೀಳ್ತಾರೆ. ಆದರೆ ಸಜ್ಜನರು ಲಕ್ಷ್ಮೀದೇವಿ ಭಗವಂತನ ಅಧೀನಳು ಅಂತ ಯಥಾರ್ಥವಾಗಿ ನಂಬಿ ನನ್ನನ್ನು ಆರಾಧಿಸ್ತಾರೆ, ಶರಣಾಗ್ತಾರೆ. ರಾಜರಿಗೆಲ್ಲ ಹೆದರಿ ನಾನು ಸಮುದ್ರ ಸೇರಿದವನು ಅಂತ ಹೇಳ್ಕೊಳ್ತಾ ಇದ್ದಿ. ಹಾಗೇನಲ್ಲ, ರಾಜ ಅಂದರೆ ಯಾವುದು ಅಂದರೆ ಎಲ್ಲರನ್ನೂ ಬಂಧನಕ್ಕೆ ಒಳಪಡಿಸಿ ವಿರಾಜಮಾನವಾಗಿರತಕ್ಕ ಸತ್ವಾದಿ ಗುಣತ್ರಯ ಇದೆಲ್ಲ, ಅದು ರಾಜ. ಆ ರಾಜರು ನಿನ್ನನ್ನು ಕಂಡು ಭಯ ಅನ್ನೋ ಹಾಗೆ ಆ ಸತ್ವಾದಿ ಗುಣತ್ರಯಗಳು ದೂರ ಉಳಿದಿವೆ. ನಮಗೆ ಯಾರು ಕಂಡರೆ ಭಯವೋ ಅವರಂತ ನಾವು ದೂರ ಇರ್ತೇವೆ. ಹಾಗೆ ಸತ್ವಾದಿ ಗುಣತ್ರಯಗಳು ನಿನಗೆ ಹೆದರಿ ಅವು ದೂರ ಉಳ್ಕೊಂಡಿವೆ. ಆದ್ದರಿಂದ ರಾಜರ ಭಯ ನಿನಗಿಲ್ಲ. ರಾಜ ಅಂದರೆ ಸತ್ವಾದಿ ಗುಣತ್ರಯಗಳು, ಅವುಗಳೇ ನಿನಗೆ ಹೆದರಿ ನಿನ್ನಿಂದ ದೂರ ಇದೆ. ನೀನು ತ್ರಿಗುಣಾತೀತನಾದವನು. ತ್ರಿಗುಣಾತೀತನಾದ ನೀನು ನನಗೆ ಪತಿಯಾಗಿ ಸಿಕ್ಕಿರುವಾಗ ತ್ರಿಗುಣಬದ್ಧರಾದಂತಹ ಅಸುರಾದಿಗಳನ್ನು ನಾನು ಯಾಕೆ ಸ್ವೀಕಾರ ಮಾಡ್ತೇನೆ? ಮತ್ತು ಬಲಿಷ್ಠರ ದ್ವೇಷಕ್ಕೆ ನಾನು ಪಾತ್ರ ಆದವನು, ನನ್ನನ್ನು ಯಾಕೆ ನೀನು ಒರೆಸಿದೆ ಅಂತ ಕೇಳ್ತಾ ಇದ್ದಿ. ಜಗತ್ತಿನಲ್ಲಿ ಎಷ್ಟೆಷ್ಟು ಬಲಿಷ್ಠರು ಅಂತ ಯಾರ್ಯಾರನ್ನು ಪಟ್ಟಿ ಮಾಡ್ತೇವೆ. ಆದರೆ ನಿಜವಾಗಿ ಎಲ್ಲಕ್ಕಿಂತಲೂ ಬಲಿಷ್ಠವಾದದ್ದು ಯಾವುದು ಅಂದರೆ ದೊಡ್ಡ ದೊಡ್ಡ ದೇವತೆಗಳನ್ನು, ಋಷಿಮುನಿಗಳನ್ನೇ ಹಾದಿ ತಪ್ಪಿಸುವಂತಹ ಇಂದ್ರಿಯ ಇದೆಯಲ್ಲ,
ಅದೇ ಜಗತ್ತಿನಲ್ಲಿ ಬಲಿಷ್ಠ. ಬಲಿಷ್ಠರ ದ್ವೇಷಕ್ಕೆ ಪಾತ್ರನಾದವನು ಅಂತಂದರೆ, ಬಲಿಷ್ಠ ಯಾರ ಮೇಲೆ ನಮಗೆ ದ್ವೇಷ ಇರುತ್ತೆ ಅವರ ತಂಟೆಗೆ ಹೋಗದೆ ನಾವು ದೂರ ಇರ್ತೇವೆ. ಹಾಗೆ ಎಲ್ಲರನ್ನೂ ಕೂಡ ಕಾಡುವಂತಹ ಇಂದ್ರಿಯಗಳೇನಿದೆ ಅದೇ ಜಗತ್ತಿನಲ್ಲಿ ಬಲಿಷ್ಠ. ಆ ಬಲಿಷ್ಠವಾದ ಇಂದ್ರಿಯಗಳಿಗೂ ನೀನು ನಿಲುಕದವನು, ಇಂದ್ರಿಯಗಳು ಕೂಡ ನಿನ್ನನ್ನು ದ್ವೇಷ ಮಾಡುವಂತೆ ದೂರ ಉಳ್ಕೊಂಡಿವೆ. ಇಂದ್ರಿಯಾತೀತನಾದವನು, ಇಂದ್ರಿಯಗಳಿಗೆ ನಿಲುಕದೇ ಇರತಕ್ಕಂತಹ ಮಹಾನುಭಾವ. ರಾಜಸಿಂಹಾಸನ ಇಲ್ಲದೇ ಇರೋರು ನಾವು ಅಂತ ಹೇಳಿಕೊಳ್ತಾ ಇದ್ದಿ, ನಿಜ. ಅವರೆಲ್ಲ ಉಳಿದವರೆಲ್ಲ ರಾಜರು ಅಂದರೆ ನೆಪ ಮಾತ್ರಕ್ಕೆ ರಾಜರು. ಜರಾಸಂಧಾದಿ ರಾಜರನ್ನೇ ತಮಸ್ಸಿಗೆ ಹಾಕಿ ವಿರಾಜಮಾನನಾಗುವಂತಹ ನೀನೇ ನಿಜವಾದ ರಾಜಾಧಿರಾಜ ಪ್ರಭು. ಮತ್ತು ನನ್ನ ನಡವಳಿಕೆ ಅದು ಧರ್ಮವೋ ಅಧರ್ಮವೋ ಯಾರಿಗೂ ಗೊತ್ತಾಗಲ್ಲ, ಅಂಥ ನನ್ನನ್ನು ಕೈ ಹಿಡಿದ್ರೆ ನಿನಗೂ ಬಹಳ ತೊಂದರೆ ಆಗತ್ತೆ ಅಂತ ಹೇಳಿದೆ. ನಿನ್ನ ಭಕ್ತರ ನಡೆಯೇ ಸಾಮಾನ್ಯ ಜನರಿಗೆ ಅರ್ಥವಾಗಲ್ಲ, ಹಾಗಿರಬೇಕಾದ್ರೆ ನಿನ್ನ ನಡೆ ಯಾರಿಗೆ ತಾನೇ ಪೂರ್ತಿ ಅರ್ಥ ಆಗಲಿಕ್ಕೆ ಸಾಧ್ಯ ಭಗವಂತ? ಆದರೆ ನೀನು ಏನು ಮಾಡ್ತೀಯೋ ಅದೇ ಧರ್ಮ, ನೀನು ಯಾವುದು ಮಾಡಬಾರದು ಅಂತೀಯೋ ಅದೇ ಅಧರ್ಮ. ಆದ್ದರಿಂದ ನೀನು ಮಾಡಿದ್ದೆಲ್ಲ ಧರ್ಮ ಅಂತ ನಂಬಿಕೊಂಡು ನಾನು ನಿನ್ನ ಬಳಿ ಬಂದಿದ್ದೇನೆ, ನಿಷ್ಕಾಮಳಾಗಿ ನಿನ್ನನ್ನು ನಾನು ಆರಾಧಿಸ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾಳೆ. ಇನ್ನು ನಾನು ನಿಷ್ಕಿಂಚನ, ನಿಷ್ಕಿಂಚನ ಜನರಿಗೆ ಪ್ರಿಯ ಅಷ್ಟೇ, ನನ್ನಂಥ ದರಿದ್ರನ ಹತ್ರ ಯಾಕೆ ಬಂದಿ ನೀನು ಅಂತ ಕೇಳ್ತಾ ಇದ್ದಿ. ನಿಷ್ಕಿಂಚನ ಅಂತ ಇನ್ನೊಬ್ಬರನ್ನು ಕರೆದರೆ ಏನೂ ಇಲ್ಲದೆ ಇದ್ದವರು ಅಂತ ಅರ್ಥ. ಆದರೆ ನಿಷ್ಕಿಂಚನ ಅಂತ ನೀನು ಹೇಳಿಕೊಂಡ್ರೆ ಆ ಮಾತಿಗೆ ಅರ್ಥವೇ ಬೇರೆ. ಕಿಂಚನ ಅಂದರೆ ಅಲ್ಪ ಅಂತ ಅರ್ಥ. ನಿಷ್ಕಿಂಚನ ಅಂದರೆ ಅಲ್ಪವಾದ ಸಂಪತ್ತು ಇಲ್ಲದೇ ಇರೋನು, ಅಂದರೆ ಪರಿಪೂರ್ಣವಾದ ಸಂಪತ್ತು ಇರೋನು ನೀನು. ನಿನ್ನ ಹತ್ರ ಇರುವ ಸಂಪತ್ತು ಅಲ್ಪವಲ್ಲ. ಜೊತೆಯಲ್ಲಿ ನೀನು ಭಕ್ತರಿಗೆ ನಿಷ್ಕಿಂಚನ ಜನಪ್ರಿಯ ಅಂದರೆ ನೀನು ಭಕ್ತರಿಗೆ ಕೊಡುವ ಸಂಪತ್ತು ಅಲ್ಪವಲ್ಲ, ಮೋಕ್ಷರೂಪವಾದ ಮಹಾಸಂಪತ್ತನ್ನೇ ಕೊಡ್ತಿ. ಹೀಗೆ ಅಲ್ಪ ಸಂಪತ್ತು ಇಲ್ಲದೆ ಪರಿಪೂರ್ಣ ಸಂಪತ್ತು ಉಳ್ಳವನು, ಭಕ್ತರಿಗೆ ಅಲ್ಪ ಸಂಪತ್ತುಗಳನ್ನು ಕೊಡದೆ ಮಹಾಮೋಕ್ಷವನ್ನೇ ಕೊಡುವವನಾದ್ದರಿಂದ ನಿನ್ನನ್ನು ನಿಷ್ಕಿಂಚನ ಅಂತ ನೀನು ಹೇಳಿಕೊಳ್ತಾ ಇದ್ದೀ ಎಂಬುದಾಗಿ ರುಕ್ಮಿಣಿ ದೇವಿ ವ್ಯಾಖ್ಯಾನ ಮಾಡ್ತಾ ಇದ್ದಾಳೆ. ಜೊತೆಯಲ್ಲಿ ಆ ಧನಾಢ್ಯರಾದವರು, ಶ್ರೀಮಂತರಾದವರು ಯಾರೂ ನನ್ನ ಹತ್ರ ಬರೋದಿಲ್ಲ ಅಂತ ನೀನು ಹೇಳಿಕೊಂಡಿದ್ದಿ. ಶ್ರೀಮಂತರಲ್ಲಿ ಎರಡು ತರಹ ಇದ್ದಾರೆ. ಶ್ರೀಮಂತರಾಗಿ ಯಾರು ಮದಾಂಧರಾಗಿದ್ದಾರೆ ಅಂತಹ ಶ್ರೀಮಂತರಾಗಿ ಮದಾಂಧರಾದವರು ಮಾತ್ರ ನಿನ್ನ ಹತ್ರ ಬರಲ್ಲ. ಅವರು ತಮ್ಮ ಅಂತರ್ಯಾಮಿಯಾಗಿರುವ ನಿನ್ನನ್ನೇ ಅರ್ಥ ಮಾಡಿಕೊಳ್ಳದೆ ಅವರು ಬೀಗ್ತಾ ಇರ್ತಾರೆ. ಆದರೆ ಯಾರು ಭಗವದ್ಭಕ್ತರಾದ ಸಾತ್ವಿಕರಾದ ಸಿರಿವಂತರಿದ್ದಾರೆ ಅವರು ಎಂದಿಗೂ ನಿನಗೆ ಶರಣಾಗುತ್ತಾರೆ ಸ್ವಾಮಿ, ಹಾಗೆ ಅಂತ ಇದ್ದಾರೆ. ನೀನು ಗುಣಹೀನ, ನಾನು ಹಾಗೆ ಅಂತ ಹೇಳ್ಕೊಳ್ತಾ ಇದ್ದಿ. ಉಳಿದವರೆಲ್ಲ ಗುಣವಂತರು, ಆ ಗುಣವಂತರನ್ನು ಬಿಟ್ಟು ಗುಣಹೀನನಾದ ನನ್ನನ್ನು ಯಾಕೆ ಒರೆಸಿದೆ ಅಂತ ಕೇಳ್ತಾ ಇದ್ದಿ. ಅವರು ಗುಣವಂತರಾದದ್ರಿಂದಲೇ ಅವರನ್ನು ಬಿಟ್ಟೆ, ನೀನು ಗುಣಹೀನ ಆದದ್ರಿಂದಲೇ ನಾನು ನಿನ್ನನ್ನು ಒರೆಸಿದ್ದೇನೆ ಅಂತಂತಾದಳು ರುಕ್ಮಿಣಿದೇವಿ. ಯಾಕೆಂದರೆ ಅವರು ಗುಣವಂತರು ಅಂದರೆ ತ್ರಿಗುಣಗಳ ಪ್ರಭಾವಕ್ಕೆ ಒಳಗಾದವರಾದ್ದರಿಂದ ಅವರು ಗುಣವಂತರು, ಅದರಿಂದಲೇ ನಾನು ಅವರನ್ನು ಬೇಡ ಅಂತ ಬಿಟ್ಟೆ. ನೀನು ಗುಣಹೀನ ಅಂದರೆ ಸತ್ವರಜಸ್ತಮ ಗುಣಗಳು ಎಂಬ ಬಂಧಕವಾದ ಮೂರು ಗುಣಗಳಿಂದ ರಹಿತನಾದವನಾದ್ದರಿಂದಲೇ ನಾನು ನಿನ್ನನ್ನು ಸ್ವೀಕಾರ ಮಾಡಿದ್ದೇನೆ ಪ್ರಭು, ಹಾಗೆ ಅಂತ ರುಕ್ಮಿಣಿ ದೇವಿ ಹೇಳ್ತಾ ಇದ್ದಾಳೆ. ಜೊತೆಯಲ್ಲಿ ಎಲ್ಲ ಆಸೆ ಬಿಟ್ಟ ಬೈರಾಗಿಗಳು ಮಾತ್ರ ನನ್ನನ್ನು ಹೊಗಳುತ್ತಾರೆ, ಯಾರು ಸ್ಥಿತಿವಂತರು ಯಾರು ನನ್ನನ್ನು ಹೊಗಳಲ್ಲ, ನನ್ನ ಹತ್ರ ಬರಲ್ಲ, ಅಂಥ ನನ್ನನ್ನು ಯಾಕೆ ನೀನು ಸ್ವೀಕಾರ ಮಾಡಿದೆ ಅಂತ ಕೇಳ್ತಾ ಇದ್ದಿ. ಅದಕ್ಕೆ ರುಕ್ಮಿಣಿ ಹೇಳ್ತಾಳೆ, ಸಿರಿವಂತರು ಯಾರನ್ನು ಏನು ಬೇಕಾದ್ರೂ ಹೊಗಳ್ತಾರೆ, ಆದರೆ ಶ್ರೀಮಂತರು ಹೊಗಳೋದನ್ನು ನಂಬಬಾರದು. ಇರೋದು ಇಲ್ಲದೆ ಇರೋದನ್ನೆಲ್ಲ ತಮ್ಮ ಸ್ವಾರ್ಥಕ್ಕೆ ಹೊಗಳ್ತಾರೆ. ಆದರೆ ಆಸೆ ಬಿಟ್ಟಂತಹ ಯೋಗಿಗಳು ಬೈರಾಗಿಗಳು ನಿನ್ನನ್ನು ಹೊಗಳ್ತಾರೆ ಅಂದರೆ ಅವರು ನಿನ್ನಿಂದ ಯಾವ ಸ್ವಾರ್ಥವನ್ನು ಬಯಸದೇ ಇರೋದರಿಂದ ಅವರೇನು ಸ್ತೋತ್ರ ಮಾಡ್ತಾರೆ ಅದೆಲ್ಲ ಸತ್ಯ ಅಂತ ನಂಬಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ, ಹಾಗೆ ಅಂತ ಇದ್ದಾರೆ. ಇನ್ನೊಂದು ಮಾತು ಹೇಳಿದೆ, ದೀರ್ಘಾಲೋಚನೆ ಇಲ್ಲದೆ ನನ್ನನ್ನು ಸ್ವೀಕಾರ ಮಾಡಿದೆ ನೀನು, ಹಾಗೆ ಅಂತ ಒಂದು ಮಾತು ಹೇಳಿದೆ. ನಾನು ಸರಿಯಾಗಿ ಎಲ್ಲ ಶಾಸ್ತ್ರವನ್ನು ವಿಮರ್ಶೆ ಮಾಡಿ ಮತ್ತು ಎಲ್ಲವನ್ನು ಅಳತೆ ಮಾಡಿ ತೂಗಿ ನೋಡಿ ನೀನೊಬ್ಬನೇ ದೀರ್ಘ, ಉಳಿದವ ಅಂದರೆ ಶಾಶ್ವತ, ಉಳಿದವರೆಲ್ಲ ಅದೀರ್ಘರು ನಶ್ವರರು ಎಂಬುದಾಗಿ ಸಮೀಕ್ಷೆ ಮಾಡಿಯೇ ನಾನು ನಿನ್ನನ್ನು ಸ್ವೀಕಾರ ಮಾಡಿದ್ದೇನೆ ಪ್ರಭು ಎಂಬುದಾಗಿ ಹೇಳ್ತಾ ಇದ್ದಾರೆ. ಜೊತೆಯಲ್ಲಿ ನಿನಗೆ ಅನುರೂಪರಾದ ಬೇರೆ ಯಾರನ್ನಾದರೂ ನೀನು ಒರೆಸು ಅಂತ ಹೇಳ್ತಾ ಇದ್ದಿ. ನೀನು ನನಗೆ ಶಾಶ್ವತ ಬಿಂಬಮೂರ್ತಿ, ಉಳಿದವರೆಲ್ಲ ನಿನ್ನ ಪ್ರತಿಬಿಂಬರು. ಆದ್ದರಿಂದ ನನ್ನ ಶಾಶ್ವತ ಬಿಂಬಮೂರ್ತಿಯಾದ ನಾನು ನಿನ್ನನ್ನೇ ಒರೆಸಬೇಕಷ್ಟೇ, ಹೊರತು ನಿನ್ನ ಪ್ರತಿಬಿಂಬರಾದ ಬೇರೆಯವರನ್ನು ನಾನು ಹೇಗೆ ಒರೆಸಲಿಕ್ಕೆ ಸಾಧ್ಯ? ಆದ್ದರಿಂದ ಅವರು ಯಾರೂ ಕೂಡ ಬೇಡ. ಉಳಿದವರೆಲ್ಲ ಯಾರೂ ಕೂಡ ಐಹಿಕ ಕಾಮನೆಗಳನ್ನು ಪೂರ್ತಿಯಾಗಿ ಕೊಟ್ಟು ಪೂರೈಸಲಿಕ್ಕೆ ಸಾಧ್ಯ ಇಲ್ಲದೇ ಇರೋರು. ಆದ್ದರಿಂದ ಐಹಿಕ ಪಾರತ್ರಿಕವಾದ
ಮೋಕ್ಷರೂಪವಾದ ಮಹಾಫಲವನ್ನೇ ಕೊಡುವಂತಹ ಮಹಾಪ್ರಭು ಸ್ವಾಮಿ, ಆದ್ದರಿಂದ ನಾನು ನಿನ್ನನ್ನೇ ಸ್ವೀಕಾರ ಮಾಡ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಜೊತೆಯಲ್ಲಿ ಜರಾಸಂಧಾದಿಗಳೆಲ್ಲ ನನ್ನನ್ನು ದ್ವೇಷ ಮಾಡ್ತಾರೆ, ಆದ್ದರಿಂದ ಅವರನ್ನು ಬಿಟ್ಟು ರೂಪ ಔದಾರ್ಯಗಳಿಂದ ಕೂಡಿದ ಶಿಶುಪಾಲ ಜರಾಸಂಧಾದಿಗಳನ್ನೆಲ್ಲ ಬಿಟ್ಟು ನನ್ನನ್ನು ಯಾಕೆ ನೀನು ಸ್ವೀಕಾರ ಮಾಡ್ತಿ, ಅವರೆಲ್ಲ ನಿನ್ನನ್ನು ಬಯಸ್ತಾ ಇದ್ದಾರೆ ಹಾಗೆ ಅಂತ ಕೃಷ್ಣ ಹೇಳಿದ. ಅದಕ್ಕೆ ರುಕ್ಮಿಣಿ ಹೇಳ್ತಾ ಇದ್ದಾಳೆ, ನಿಜವಾಗಿ ಯೋಗ್ಯಳಾದ ಪತಿವ್ರತೆಯಾದ ಹೆಣ್ಣು ಯಾವತ್ತೂ ಕೂಡ ತನ್ನ ಮನೆಯಲ್ಲಿ ತನ್ನ ಚರಣದಾಸಿಯಾಗಿ ಕತ್ತೆಯ ಹಾಗೆ, ಎತ್ತಿನ ಹಾಗೆ, ನಾಯಿಯ ಹಾಗೆ, ಬೆಕ್ಕಿನ ಹಾಗೆ ತನ್ನ ಚರಣ ಸೇವೆ ಮಾಡತಕ್ಕಂತಹ ಚರಣದಾಸರಾದ ಪುರುಷರನ್ನು ಯಾವ ಪತಿವ್ರತೆ ಹೆಣ್ಣು ಇಷ್ಟಪಡೋದಿಲ್ಲ. ನೀನು ಯಾರಿಗೂ ದಾಸನಾಗದೇ ಇರೋದರಿಂದ ನಿನ್ನ ದಾಸಳಾಗಿ ನಾನು ಕೃತಾರ್ಥಳಾಗುತ್ತೇನೆ, ಆದ್ದರಿಂದ ನೀನು ನನ್ನ ಅಪೇಕ್ಷೆಯೂ ಇಲ್ಲದೇ ಇರುವ ಮಹಾಮಹಿಮ. ಗಂಡನಾದವನು ಹೆಣ್ಣನ್ನೂ ಅವಲಂಬಿಸದೇ ಬದುಕತಕ್ಕಂಥವನಾಗಿದ್ದರೆ ಅಂಥ ಗಂಡನ್ನು ಪತಿವ್ರತೆಯಾದ ಹೆಣ್ಣು ಬಯಸ್ತಾಳೆ, ಒಪ್ಕೊಳ್ತಾಳೆ. ನಿನಗೆ ನನ್ನ ಅವಲಂಬನೆಯೂ ಇಲ್ಲದೆ ಸ್ವತಂತ್ರನಾಗಿರತಕ್ಕಂಥ ಮಹಾಪುರುಷ ಸ್ವಾಮಿ, ಆದ್ದರಿಂದಲೇ ನಾನು ನಿನ್ನನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ ಹಾಗೆ ಅಂತ ಹೇಳ್ತಾ ಇದ್ದಾಳೆ. ಇಷ್ಟೆಲ್ಲ ಹೇಳಿದಾಗ ಆ ಕೃಷ್ಣನಿಗೆ ಬಹಳ ಸಂತೋಷ ಆಯಿತು. ಕೃಷ್ಣ ಹೇಳ್ತಾ ಇದ್ದಾನೆ, ನಿನ್ನನ್ನು ನೋಡಿ ನಿನ್ನ ಮಾತು ಕೇಳಿ ನನಗೆ ತುಂಬ ಆನಂದ ಆಗಿದೆ. ನಾನು ನಿನ್ನ ಪ್ರೀತಿ ಎಷ್ಟಿದೆ ಅನ್ನುವುದನ್ನು ನಿನ್ನ ಬಾಯಿಯ ಮಾತುಗಳಿಂದ ತಿಳ್ಕೊಳ್ಳೋಣ ಅಂತ ಹೇಳಿ ನಾನು ಹೀಗೆ ನಡೆದುಕೊಂಡೆ. ನನ್ನ ಎಲ್ಲ ಮಾತಿಗೆ ನಾನು ನನ್ನಲ್ಲಿ ದೋಷಗಳು ಹೇಳುವಂತೆ ನಾನು ಪ್ರಯೋಗಿಸಿದ ಎಲ್ಲ ಮಾತುಗಳಿಗೆ ನಾನು ನನ್ನ ಗುಣಪರಿಪೂರ್ಣತೆಯನ್ನೇ ಸಮರ್ಥನೆ ಮಾಡುವ ಹಾಗೆ ನೀನು ವ್ಯಾಖ್ಯಾನ ಮಾಡಿದೆ. ನೀನು ಮಾಡಿದ ನನ್ನ ಮಾತಿನ ವ್ಯಾಖ್ಯಾನ ಎಲ್ಲವೂ ಕೂಡ ಅತ್ಯಂತ ಯಥಾರ್ಥವಾಗಿದೆ, ಸತ್ಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಯಲ್ಲಿ ಏಕಾಂತ ಭಕ್ತಳಾದ ನಿನ್ನನ್ನು ನಾನು ತುಂಬ ಮೆಚ್ಚಿದ್ದೇನೆ. ನೀನು ಉತ್ತಮ ಪತಿವ್ರತೆಯಾಗಿದ್ದಿ, ನಿನ್ನ ಪತಿ ಪ್ರೇಮ, ನಿನ್ನ ಪಾತಿವ್ರತ್ಯ ಎಲ್ಲವನ್ನು ಕಂಡು ನಾನು ಬಹಳ ಸಂತೋಷಪಟ್ಟಿದ್ದೇನೆ. ಜೊತೆಯಲ್ಲಿ ನಿನ್ನಂತಹ ಪ್ರಣಯ ಭರಿತಳಾದ ಪತಿವ್ರತೆಯನ್ನು ನಾನು ಎಲ್ಲೂ ಕಂಡಿಲ್ಲ. ಎಲ್ಲ ವೀರ ಪುರುಷರೆಲ್ಲ ನಿನ್ನನ್ನು ಸ್ವೀಕಾರ ಮಾಡೋದಕ್ಕೆ ಮುಂದೆ ಬಂದಿದ್ದರೂ ಕೂಡ ಆ ಎಲ್ಲ ವೀರ ಪುರುಷರನ್ನು ತಿರಸ್ಕಾರ ಮಾಡಿ ಕೃಷ್ಣ ನೀನೇ ಬಂದು ನನ್ನನ್ನು ಕರೆದುಕೊಂಡು ಹೋಗುವಂಥ ಬ್ರಾಹ್ಮಣರ ಕೈಯಲ್ಲಿ ಪತ್ರ ಬರೆದು ಕಳುಹಿಸಿದೆಯಲ್ಲ, ಅದನ್ನು ನಾನು ಹೇಗೆ ಮರೀಲಿಕ್ಕೆ ಸಾಧ್ಯ? ಇಂಥ ನಿರ್ವ್ಯಾಜವಾದ ನಿನ್ನ ಪ್ರೇಮವನ್ನು ನಾನು ಹೇಗೆ ಮರೀಲಿಕ್ಕೆ ಸಾಧ್ಯ? ಜೊತೆಯಲ್ಲಿ ವಿವಾಹ ಸಮಯದಲ್ಲಿ ವಿರೋಧ ಮಾಡಲಿಕ್ಕೆ ಬಂದಂತಹ ನಿನ್ನ ಅಣ್ಣ ರುಗ್ಮಿಯನ್ನು ನಾನು ತಲೆಗೂದಲನ್ನು ವಿಚಿತ್ರವಾಗಿ ಕತ್ತರಿಸಿ ವಿರೂಪಗೊಳಿಸಿದೆ, ಆದರೂ ನೀನು ಆಕ್ಷೇಪ ಮಾಡಲಿಲ್ಲ. ಪಗಡೆ ಆಟ ಆಡ್ತಾ ಆಡ್ತಾ ನಮ್ಮ ಅಣ್ಣ ಬಲರಾಮ ನಿಮ್ಮ ಅಣ್ಣ ರುಗ್ಮಿಯನ್ನು ಕೊಂದೇ ಹಾಕಿಬಿಟ್ಟ, ಆಗಲೂ ನೀನು ನಮ್ಮ ಮೇಲೆ ಸಿಟ್ಟು ಮಾಡಿಕೊಂಡು ದ್ವೇಷ ಮಾಡಿಕೊಳ್ಳಿಲ್ಲ, ತಪ್ಪು ತಿಳ್ಕೊಳ್ಳಿಲ್ಲ. ಇಂತಹ ಎಂತೆಂಥ ಕಠಿಣವಾದ ಸಂದರ್ಭಗಳಲ್ಲಿಯೂ ನನ್ನನ್ನು ಸರಿಯಾಗಿಯೇ ಅರ್ಥ ಮಾಡಿಕೊಂಡು ನನ್ನಲ್ಲಿರುವ ಪ್ರೇಮಕ್ಕೆ ಸ್ವಲ್ಪವೂ ಕುಂದು ಬರದಂತೆ ನೀನು ನಡ್ಕೊಂಡಿದ್ದೀಯಲ್ಲ, ತುಂಬ ಸಂತೋಷ ಆಯಿತು. ನಿನ್ನ ಪತ್ರವನ್ನು ತಂದುಕೊಟ್ಟ ಬ್ರಾಹ್ಮಣರು ಕೂಡಲೇ ಹಿಂತಿರುಗಿ ಬಂದು ಪತ್ರದ ವಾರ್ತೆಯನ್ನು ನಾನು ಬಂದು ನಿನ್ನನ್ನು ಕರೆದುಕೊಂಡು ಹೋಗುವ ಸುದ್ದಿಯನ್ನು ತಿಳಿಸ್ಲಿಕ್ಕೆ ಕೂಡಲೇ ಬರಲಿಲ್ಲ ಅಂಥೇಳಿ ಜಗತ್ತೇ ಶೂನ್ಯವಾಗಿದೆ ಅಂತ ಬದುಕನ್ನೇ ತ್ಯಾಗ ಮಾಡುವಂತಹ ನಿರ್ಧಾರಕ್ಕೆ ನೀನು ಬಂದಿಯಲ್ಲ, ಅಂಥ ನಿನ್ನ ಅವ್ಯಾಜವಾದ ಪ್ರೇಮ ಅದನ್ನು ಹೇಗೆ ನಾನು ಮರೆಯಲಿಕ್ಕೆ ಸಾಧ್ಯ ಅಂತ ಆ ರುಗ್ಮಿಣಿಯ ನಿಷ್ಕಲ್ಮಷವಾದ ಪ್ರೀತಿಯನ್ನು ಮನಃಪೂರ್ವಕವಾಗಿ ಮನಸ್ಸು ತುಂಬಿ ಕೃಷ್ಣ ಅಭಿನಂದನೆ ಮಾಡ್ದ. ಅಭಿನಂದನೆ ಮಾಡಿ ಆ ರಾತ್ರಿ ರುಕ್ಮಿಣಿಯ ಜೊತೆಯಲ್ಲಿ ಸುಖವಾಗಿ ಕಾಲ ಕಳೆದ. ಹೀಗೆ ಸಾಕ್ಷಾತ್ ಮಹಾಲಕ್ಷ್ಮಿ ರುಕ್ಮಿಣಿ ದೇವಿ, ಸಾಕ್ಷಾತ್ ಶ್ರೀಮನ್ನಾರಾಯಣ ಕೃಷ್ಣ ನಿತ್ಯ ಅವಿಯೋಗಿ ದಂಪತಿಗಳವರು, ಆದರೂ ಸ್ತ್ರೀಯ ವಶರಾದ ಪುರುಷರು ಹೇಗೆ ಹೆಣ್ಣಿನ ಜೊತೆಯಲ್ಲಿ ಕಲಹ ಮಾಡಿಕೊಂಡು ಕಲಹದಲ್ಲಿ ಹೆಣ್ಣಿನ ಸೌಂದರ್ಯವನ್ನು ನೋಡಬೇಕು ಅಂತ ಬಯಸ್ತಾರೆ, ಅಂಥ ಸಾಮಾನ್ಯ ಗೃಹಸ್ಥರಂತೆ ಕೃಷ್ಣ ವಿಡಂಬನೆ ಮಾಡ್ತಾ ತನ್ನ ನಿರ್ದೋಷತೆಯನ್ನು ತನ್ನ ಗುಣಪರಿಪೂರ್ಣತೆಯನ್ನು ರುಕ್ಮಿಣಿಯ ವ್ಯಾಖ್ಯಾನದ ಮೂಲಕ ಜಗತ್ತಿನಲ್ಲಿ ಸಾದರಪಡಿಸುವುದಕ್ಕಾಗಿ ಹೀಗೆ ಭಗವಂತ ನಡೆದುಕೊಂಡಿದ್ದಾನೆ. ಗಂಡ ಹೆಂಡೆಂದರಲ್ಲಿ ಕಲಹ ಬರತ್ತೆ, ಆದರೆ ಆ ಕಲಹಕ್ಕೆ ಪ್ರೇಮದ ಫ್ರೇಮ್ ಇರಬೇಕು. ಫ್ರೇಮೇ ಕಿತ್ತು ಹೋದರೆ ಆ ಚಿತ್ರವೇ ಹಾಳಾಗಿ ಹೋಗುತ್ತೆ. ಅದರಂತೆ ಗಂಡ ಹೆಂಡೆಂದರಲ್ಲಿ ಪ್ರೇಮವೂ ಕೂಡ ಪ್ರೇಮಕ್ಕೆ ಕೊರತೆಯಾಗದಂತೆ ಕಲಹ ಇರಬೇಕು, ಕಲಹದಿಂದ ಪ್ರೇಮ ಇನ್ನಷ್ಟು ಗಟ್ಟಿಯಾಗಬೇಕು ಅನ್ನುವಂಥ ಮಹತ್ತರವಾದ ಲೌಕಿಕ ಸಂದೇಶವನ್ನು ಕೂಡ ಈ ಕಥೆಯ ಮೂಲಕ ಕೃಷ್ಣ ರುಕ್ಮಿಣಿಯರು ನಮಗೆ ಕೊಡ್ತಾ ಇದ್ದಾರೆ.
ಈಗೆಲ್ಲ ಬರೇ ಸಂಪತ್ತಿನ ಮೋಹಕ್ಕೆ ಒಳಗಾಗಿ, ದೇಹದ ಸೆಳೆತಕ್ಕೆ ಒಳಗಾಗಿ, ಭಾರೀ ಪ್ರೀತಿ ಮಾಡುವ ಹಾಗೆ ವಿಡಂಬನೆ ಮಾಡಿ, ಕೊನೆಯಲ್ಲಿ ತಮ್ಮ ಇಬ್ಬರೂ ಕೂಡ ಈಗೋಗ ಒಳಗಾಗಿ ಒಬ್ಬರಿಗೊಬ್ಬರು ಹೊಂದಿಕೊಳ್ಳದೆ ಅಹಂಕಾರವೇ ಅವರ ಅಡ್ಡಗೋಡೆಯಾಗಿ ದಾಂಪತ್ಯವನ್ನೇ ಕಳೆದುಕೊಂಡು ಹೋಗ್ತಾ ಇರತಕ್ಕಂತಹ ವಿಚ್ಛೇದಿತ ದಂಪತಿಗಳನ್ನೇ ನಾವು ನೋಡ್ತಾ ಇರೋರು ಇವತ್ತಿನ ಪ್ರಪಂಚದಲ್ಲಿ. ಅವರೆಲ್ಲರೂ ಕೂಡ ಕೃಷ್ಣ ರುಕ್ಮಿಣಿಯರ ಈ ಅನ್ಯೋನ್ಯ ದಾಂಪತ್ಯ ಆ ಕಲಹದಲ್ಲೂ ಅತ್ಯಂತ ಎದ್ದು ತೋರುವಂತಹ ಅವರ ಪ್ರೇಮದ ಉತ್ಕರ್ಷ ಇದೆಲ್ಲವನ್ನು ನೋಡಿ ಸೊಗಸಾದ ದಾಂಪತ್ಯವನ್ನು ದೇವರು ಕೊಟ್ಟಾಗ ಮನಸಾರಿ ಅದನ್ನು ಅನುಭವಿಸಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವಂತಹ ಮಹತ್ತರ ಸಂದೇಶವನ್ನು ತಿಳಿಸುವಂತಹ, ಲಕ್ಷ್ಮೀನಾರಾಯಣರ ಅವಿಯೋಗಿ ದಾಂಪತ್ಯವನ್ನು ತಿಳಿಸಿಕೊಡುವಂತಹ, ಭಗವಂತನ ಬಗ್ಗೆ ಎಂದೆಂದೂ ತಪ್ಪು ತಿಳುವಳಿಕೆ ಇಲ್ಲದ ಮಹಾಲಕ್ಷ್ಮೀ ಸ್ವರೂಪಳಾದ ರುಕ್ಮಿಣಿಯ ನಲ್ಮೆಯ ಮಾತನ್ನು ಭಗವಂತ ಖುಷಿಯಿಂದ ಕೇಳಿ ಅದನ್ನು ಅಭಿನಂದನೆ ಮಾಡಿದ್ದಾನೆ ಅಂಥ ಒಂದು ಈ ರೋಚಕ ಸಂದರ್ಭವನ್ನು ನಾವೆಲ್ಲರೂ ಕೂಡ ಶ್ರವಣ ಮಾಡಿ ಕೃತಾರ್ಥರಾಗೋಣ. ಇಂಥ ಒಂದು ವಿಶೇಷವಾದಂತಹ ಕೃಷ್ಣನ ಚರಿತ್ರೆಯ ಒಂದು ರಸಘಟ್ಟವನ್ನು ನಾವೇನು ಕೇಳಿದ್ದೇವೆ, ಇದಕ್ಕೆ ಪ್ರಾಯೋಜಕರಾಗಿ ಭಗವದ್ಭಕ್ತರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಕಥಾಸಂಚಿಕೆಗೆ ಶ್ರೀಮತಿ ವಿದ್ಯಾ ಮತ್ತು ಶ್ರೀ ಅಶೋಕ್ ಡಿ ಕುಲಕರ್ಣಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಆ ಕೃಷ್ಣ ರುಕ್ಮಿಣಿಯರ ಅನುರೂಪ ದಾಂಪತ್ಯ ಎಷ್ಟು ಹಿತವಾಗಿತ್ತು, ಹಾಗೆ ಇವರು ಕೂಡ ತಮ್ಮ ದಾಂಪತ್ಯವನ್ನು ಸುರಕ್ಷಿತಗೊಳಿಸಿಕೊಂಡು ಇಬ್ಬರೂ ಸೇರಿ ಕೃಷ್ಣ ರುಕ್ಮಿಣಿಯರ ಸೇವೆಯನ್ನು ಇನ್ನಷ್ಟು ಅತಿಶಯವಾಗಿ ಮಾಡುವಂತೆ ಆಗಲಿ ಅಂತ ಕೋರ್ತಾ ಈ ಪ್ರವಚನವನ್ನು ಭಗವಂತನ ಅರ್ಪಣೆ ಮಾಡ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು.